ಪ್ರಾಪರ್ಟೀಸ್ ಇನ್ ಮೈಸೂರು, ನಾವು ಪ್ರಾಪರ್ಟೀಸ್ ಇನ್ ಮೈಸೂರು ಅಂತ ಹೇಳ್ತಾ ಇದ್ದೀವಿ. ಈ ನಮ್ಮ ಚಾನಲ್ ಹೆಸರು ಪ್ರಾಪರ್ಟೀಸ್ ಇನ್ ಮೈಸೂರು ಅಂತ. ನಮ್ಮಲ್ಲಿ ಈ ಥರ ಹೊಸ ಮನೆಗಳು, ಸ್ವಲ್ಪ ಹಳೆ ಆಗಿರೋದು, ಅಗ್ರಿಕಲ್ಚರ್ ಲ್ಯಾಂಡ್, ಮನೆ ಪ್ಲಾನಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಇದೆಲ್ಲ ಇರ್ತದೆ. ನೆಸೆಸಿಟಿ ಇರೋರು ನಮಗೆ ಸಂಪರ್ಕ ಮಾಡ್ಬೋದು. ಇದು ಮೈಸೂರಲ್ಲಿ ಮಾತ್ರ. ಹಮಾರೆ ಯಹಾಂ ಐಸೆ ಕನ್ಸ್ಟ್ರಕ್ಷನ್ ಕರ್ಕೆ ಲೇತೆ ಮಕಾನ್ ಏ ಮೈಸೂರು ಮೇ ಔರ್ ಕಹೀಂ ಭಿ ದೂಸರಿ ಜಗಹ ಹೇ ತೋ ಸಿರ್ಫ್ ಪ್ಲಾನ್ ಕರ್ಕೆ ದೇ ಸಕ್ತೆ ಹಮ್ ದೂಸರಿ ಜಗಹ ಕೋ ಕನ್ಸ್ಟ್ರಕ್ಷನ್ ನಹೀಂ ಕರ್ ಸಕ್ತೆ. ಪ್ಲಾನ್ ಹೋನಾ ತೋ ಭಿ ಮಿಲ್ತಾ ಹೈ ಯಾ ಫಿರ್ ಮೈಸೂರು ಮೇ ಐಸೆ ನಯೇ ಮಕಾನ್ ಯಾ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ಮ್ ಹೌಸಸ್ ಯೇ ಹೋನಾ ತೋ ಭಿ ಹಮಸೆ ಕಾಂಟ್ಯಾಕ್ಟ್ ಕರ್ ಸಕ್ತೆ. ಇದು ಎರಡೂವರೆ ವರ್ಷ ಹಳೆ ಮನೆ. ಇದು ವೆಸ್ಟಲ್ಲಿ ನಾರ್ತ್ ಡೋರು. ಇದು ಜೆ ಪಿ ನಗರ ಆದಮೇಲೆ, ಮೈಸೂರು ಜೆ ಪಿ ನಗರ ಇದೆಯಲ್ಲ ಅದಾದಮೇಲೆ ರಿಂಗ್ ರೋಡ್ ಔಟ್ ಸೈಡ್ ಇರೋದು ನೋಡಿ. ಇಲ್ಲಿ ಕಾರ್ಡ್ ಪೋರ್ಟಿಕೋ ಮಾಡಿದರೆ ದೊಡ್ಡ ಕಾರ್ ನಿಲ್ಲಿಸಿ ಇಷ್ಟು ಜಾಗ ಮಿಕ್ಕಿದೆ. ಕಾರ್ ನಿಲ್ಲಿಸಿ ಇಷ್ಟು ಜಾಗ ಉಳ್ಕೊಂಡಿದೆ. ಟೂ ವೀಲರು ಎರಡು ನಿಲ್ಲಿಸ್ಬೋದು. ಹೊರಗಡೆ ಸ್ಟೀಲ್ ಗೇಟ್ ಹಾಕಿದ್ದಾರೆ ಸೆಕ್ಯೂರಿಟಿಗೆ. ಇದು ನಾರ್ತ್ ಫೇಸ್ ಡೋರು. ಇದು ಮಾಮೂಲಿ ಟೀ ಕುಡಲ್ಲಿ ಡೋರ್ ಮಾಡಿದ್ದಾರೆ. ಇದು ಲಿವಿಂಗ್. ಸ್ಟಾರ್ಟಿಂಗ್ ಲಿವಿಂಗ್ ಕಂಪ್ಲೀಟ್. ಎಲ್ಲ ಕಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫ್ಯಾನ್ಸಿ ಫಿಟ್ಟಿಂಗ್. ಇದರಲ್ಲಿ ಮೂವೇಬಲ್ ತೊಗೊಂಡು ಹೋಗ್ತಾರೆ, ಫಿಕ್ಸ್ ಆಗಿರೋದಿಲ್ಲ, ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ಇದು ಲಿವಿಂಗ್. ಲಿವಿಂಗ್ ಇಂದ ಡೈನಿಂಗ್ ಹಾಲ್ಗೆ ಎಂಟರ್ ಆಗ್ತಾ ಇದ್ದೀನಿ ಈಗ. ಡೈನಿಂಗ್ ಹಾಲ್ಗೆ ಎಂಟರ್ ಆಗಿದ್ದೀನಿ. ಡೈನಿಂಗ್ ಹಾಲಲ್ಲಿ ನಾಲ್ಕು ಚೇರ್ ಇದೆ. ಈ ಕಡೆ ಯುಟಿಲಿಟಿ ಮತ್ತು ಆರ್ಟಿಫಿಷಿಯಲ್ ಗಾರ್ಡನ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಗಾರ್ಡನ್
ಮೇಲ್ಗಡೆ ಗ್ರಿಲ್ ಫುಲ್ ಕವರ್ ಮಾಡಿದರೆ ಮತ್ತು ಹೊರಗಡೆಯಿಂದ ಒಂದು ಥರ ಪ್ಲಾಸ್ಟಿಕ್ ಥರ ಟ್ರಾನ್ಸ್ಪ್ರಿಂಟ್ ಇದೆ, ಅದು ಟ್ರಾನ್ಸ್ಪ್ರಿಂಟ್, ಅದನ್ನು ಹಾಕಿದರೆ ಶೀಟ್. ಇದು ಯುಟಿಲಿಟಿ. ಇಲ್ಲಿ ವಾಷಿಂಗ್ ಮಷೀನ್ ಇಟ್ಟಿದ್ದಾರೆ, ಅಲ್ಲೊಂದು ಬೀರೂನ್ ಮಾಡಿದ್ದಾರೆ, ವಾಡ್ರೂಪ್ ಮಾಡಿದ್ದಾರೆ, ಅದರಲ್ಲೇ ಸೋಪ್, ವಾಷಿಂಗ್ ಪೌಡ್ರ್ ಪ್ರತಿಯೊಂದು ಇಟ್ಕೊಳ್ಳೋದು. ವಾಷಿಂಗ್ ಮಾಡಿ ಸುಮಾರು ಬಟ್ಟೆ ಇಲ್ಲೇ ಒಣಗಕ್ಕೆ ಹಾಕ್ತಾರೆ, ಮಿಕ್ಕಿದ್ದು ಇಲ್ಲೊಂದು ಸ್ವಲ್ಪ ಹಾಕ್ತಾರೆ, ಉಳಿಕೆ ದೊಡ್ಡ ದೊಡ್ಡದಿದ್ದರೆ ಮೇಲ್ಗಡೆ ಟೆರೆಸ್ ಮೇಲೆ ಹಾಕ್ತಾರೆ. ಅದು ಎಂಡಲ್ಲಿ ತೋರಿಸ್ತೀನಿ. ಅದು ನೋಡಿ, ಇದಕ್ಕೆಲ್ಲ ಟೀ ಕುಡ್ ಹಾಕಿದ್ದಾರೆ, ಗ್ಲಾಸ್ ಒನ್ ಮೆಟೀರಿಯಲ್ ಹಾಕಿದ್ದಾರೆ. ಇದು 2.5 ವರ್ಷ ಹಳೆ ಮನೆ ಇದು. ಮತ್ತು ಡೈನಿಂಗ್ ಹಾಲ್ ಎಂಟ್ರ್ ಆಗಿದ್ದೀನಿ ನೋಡಿ. ಡೈನಿಂಗಲ್ಲೇ ಒಂದು ಪೂಜಾ ರೂಮ್ ಮಾಡಿದ್ದಾರೆ. ಪೂಜಾ ರೂಮ್ ಭಾಳ ಚೆನ್ನಾಗಿದೆ. ಇಡೀ ಮನೆ ನೋಡೋದು ಒಂದೇ, ಈ ಒಂದು ಪೂಜಾ ರೂಮ್ ನೋಡೋದು ಒಂದೇ. ಆ ಥರ ಮಡಗಿದ್ದಾರೆ ಇವರು. ಇದಕ್ಕೂ ಟೀ ಗುಟ್ ಹಾಕಿದ್ದಾರೆ. ಮತ್ತು ಕುಂಕುಮ ಏನು ಬೇಕಾದ್ರೂ ಇಲ್ಲಿ ಇಟ್ಕೋಬೋದು. ಇದು ಕಾಮನ್ ಬಾತ್ರೂಮು. ವಾಶ್ ಬೇಸಿನ್ ಜಾಬರ್ ಕಂಪನಿಯಿಂದ ಹಾಕಿದ್ದಾರೆ. ಕಂಪ್ಲೀಟ್ ಸ್ಯಾನಿಟ್ರಿ ಐಟಮ್ ಜಾಗವರ್ ಫಿಟ್ಟಿಂಗ್ ಹಾಕಿರೋದು. ಈ ಡೈನಿಂಗಿಂದ, ಡೈನಿಂಗ್ ಕಮ್ ಕಿಚನಿಂದು, ಡೈನಿಂಗಿಂದ ರೈಟ್ ಸೈಡ್ಗೆ ಕಿಚನ್ ಎಂಟ್ರ್ ಆಗ್ತಾಯಿದ್ದೀನಿ. ಇದು ನೋಡಿ ಕಾಫಿ ಸೆಂಟ್ರ್ ಇದು. ಕಾಫಿ ಕುಡಿಯೋಕ್ಕೆ ಈ ಥರ ಟೇಬಲ್ ಹಾಕಿದ್ದಾರೆ. ಕಾಫಿ ಕೌಂಟರ್ ಇದು. ಇದು ಮಾಡ್ಯುಲರ್ ಕಿಚನ್. ಕಿಚನ್ ಸೈಜ್ ದೊಡ್ಡದಿದೆ. ಅಲ್ಲಿ ನೋಡಿ, ಮೂರು ನಲ್ಲಿ ಕೊಟ್ಟಿದ್ದಾರೆ. ಒಂದು ಕಾರ್ಪೊರೇಷನ್ ವಾಟರ್, ಒಂದು ಓವರ್ ಹೆಡ್ ಟ್ಯಾಂಕಿಂದ ಬರೋ ನೀರು, ಇನ್ನೊಂದು ಹಾಟ್ ವಾಟ್ರ್. ಟೈಲ್ಸ್ ಎಲ್ಲ ಒಳ್ಳೆ ಕಾಸ್ಟ್ಲಿದೆ ಹಾಕಿದ್ದಾರೆ ನೋಡಿ. ಚುಮ್ನಿ ಇದೆಲ್ಲ ಫಿಕ್ಸ್ ಏನಾಗಿದೆ ಅದರ ಸಮೇತ, ಮೂವೇಬಲ್ ಏನಿದೆ ಅದಕ್ಕೆ ತೊಗೊಂಡೋಗ್ತಾರೆ. 5 ಬರ್ನಲ್ದು ಒಲೆ ಇದು.
ಇದನ್ನು ವಾಲ್ ಪೇಪರ್ ಹಾಕಿರೋದಿದ್ದಕ್ಕೆ ಈ ವಾಲ್ಗೆ ಇದೆಲ್ಲ ಫಿಕ್ಸೆಡ್ ಇದೆಲ್ಲ ಹಿಂಗೆ ಬಿಟ್ಬಿಟ್ಟು ಹೋಗ್ತಾರೆ ಸ್ಟೋರ್ ರೂಮು ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಈ ಸ್ಟೆಪ್ಸ್ ಹಾಕಿರೋದೆಲ್ಲ ಫುಲ್ ಟೀ ಕುಡಲ್ಲಿ ಹಾಕಿರೋದು ಸಾಲಿಡ್ ಇದು ಸಾಲಿಡ್ ಬ್ಲಾಕ್ಸ್ ತೊಗೊಂಡು ಬಂದು ಹಾಕಿರೋದು. ಇದೆಲ್ಲ ಟಫನ್ ಗ್ಲಾಸ್ ಹಾಕಿದ್ದಾರೆ ಮತ್ತು ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಫಸ್ಟ್ ಕ್ವಾಲಿಟಿದು ಹಾಕಿದ್ದಾರೆ. ಟಫನ್ ಗ್ಲಾಸ್ ಇದು, ಇದು ಥಿಕ್ನೆಸ್ ನೋಡ್ಬೋದು ಇಲ್ಲಿ ಎಷ್ಟು ದಪ್ಪ ಇದೆ. ಫಸ್ಟ್ ಕ್ವಾಲಿಟಿ ಇದು ಟಫನ್ ಗ್ಲಾಸ್ ಇದು. ಇಲ್ಲಿಂದ ಮೇಲ್ಗಡೆ ಸೆಕೆಂಡ್ ಸ್ಟೋರ್ಗೆ ಹೋಗ್ಬೋದು. RCC ಹೈಟ್ 11 ಅಡಿಗೆ ಹಾಕಿರೋದು. ನೋಡಿ ಇಲ್ಲಿ ಮೇಲೆ ಹತ್ತದ ಮೇಲೆ ಈ ರೈಟ್ ಸೈಡ್ಗೆ ಒಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು ಡ್ರೆಸ್ಸಿಂಗ್ ರೂಮು. ಮತ್ತು ಲೆಫ್ಟ್ ಸೈಡ್ಗೆ ಒಂದು ಬೆಡ್ರೂಮು. ಇಲ್ಲಿ ಮುಂದೆ ಹೋದರೆ ಒಂದು ಬಾಲ್ಕನಿ. ಈಗ ಈ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ಮುಂದೆ ಕಾಣ್ತಾ ಇರೋದು ಟಿವಿ ಕ್ಯಾಬಿನೆಟ್. ಅದು ಇದೊಂದು ಕಾಟ್ ಫಿಕ್ಸ್ ಮಾಡಿದ್ದಾರೆ ಗೋಡೆಗೆ. ಮತ್ತು ಇದರಲ್ಲಿ ಡ್ರಾಯರ್ಸ್ ಇದೆ. ಸುಮಾರು ಸಾಮಾನು ಇದ್ರೆ ಒಳಗಡೆ ಹಾಕಿ ಹೊರಗಡೆ ಇರೋ ಐಟಮ್ ಎಲ್ಲ ಒಳಗಡೆ ಹಾಕ್ಕೋಬೋದು. ಅಲ್ಲಿ ಮುಂದೆ ಕಾಣ್ತಾ ಇರೋದು ಡ್ರೆಸ್ಸಿಂಗ್ ರೂಮು ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಯುಟಿಲಿಟಿ ಅದೆಲ್ಲ ಇದೆ.
ಇದು ಕಾರ್ನರ್ ಕಿಟಕಿ ಇದು ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಇದು ನೋಡಿ ಇಲ್ಲೊಂದು ಕಿಟಕಿ ಇದೆ ಫ್ಲೋರಿಂಗ್ ಕಂಪ್ಲೀಟ್ ಎಲ್ಲ ಕಡೆನೂ ಗ್ರಾನೈಟ್ ಕೊಟ್ಟಿದ್ದಾರೆ ನೋಡಿ ಡ್ರೆಸ್ಸಿಂಗ್ ರೂಮ್ ಗ್ರೌಂಡ್ ಟು ಫ್ಲೋರಿಂಗ್ ತನಕನೂ ಕಂಪ್ಲೀಟ್ ಕವರ್ ಮಾಡಿದ್ದಾರೆ ಇದು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಅಟ್ಯಾಚ್ ಬಾತ್ರೂಮ್ ನಲ್ಲಿ ಕಂಪ್ಲೀಟ್ ಜಾಗರ್ ಫಿಟ್ಟಿಂಗ್ ಈಗ ಎರಡನೇ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ ಸೆಕೆಂಡ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ ಈಗ ಈ ಕಡೆಯಿಂದ ಬಂದಿದ್ದೆ ನಾನು ಈ ಬೆಡ್ರೂಮ್ ಕವರ್ ಮಾಡಿದೆ ಈಗ ಆಪೋಸಿಟ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ ಇದು ವಾರ್ಡ್ರೋಬ್ ವಾರ್ಡ್ರೋಬ್ ಮಧ್ಯದಲ್ಲಿ ಅಟ್ಯಾಚ್ ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ರೂಮ್ಗೆ ಒಂದು ಡೋರ್ ಇದೆ ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಬೆಡ್ರೂಮ್ ಸೈಜ್ ಎರಡು ಬೆಡ್ರೂಮೂ ದೊಡ್ಡ ದೊಡ್ಡದಿದೆ ಇದಕ್ಕೂ ಒಂದು ಕಾಟ್ ಗೋಡೆಗೆ ಫಿಕ್ಸ್ ಮಾಡಿದ್ದಾರೆ ಇದರಲ್ಲೂ ಡ್ರೈಯರ್ಸ್ ಇದೆ ರೀಡಿಂಗ್ ರೂಮು ಈ ವಾಲ್ಗೊಂದು ಪೇಪರ್ ವಾಲ್ಪೇಪರ್ ಹಾಕಿರೋದು ಇದಕ್ಕೂ ಅಷ್ಟೆ ಇದು ಗಲೀಜಾದ್ರೂ ವಾಷೇಬಲ್ ಇದು ಟಿವಿ ಕ್ಯಾಬಿನೆಟ್ ಕಂಪ್ಲೀಟ್ ಇದು ಇಲ್ಲಿಂದ ಅಲ್ಲಿ ತನಕನು ವಾರ್ಡ್ರೋಬ್ ಮಧ್ಯದೊಂದು ಡೋರ್ ಮಾತ್ರ ಎಂಟ್ರೆನ್ಸ್ಗೆ ಡ್ರೆಸ್ಸಿಂಗ್ ರೂಮ್ ಇದು
ड्रेसिंग टेबल है। लाइट मोर तरफ रहते तो सुनला ಇದು ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಬಾಲ್ಕನಿ ಮೇಲೆ. ಇದಕ್ಕೆ ನೋಡಿ ಈ ಬಾಲ್ಕನಿಲಿ ಹೊರಗಡೆಯಿಂದ ಸ್ಟೀಲ್ ಗೇಟ್ ಹಾಕಿದ್ದಾರೆ ಸೇಫ್ಟಿಗೆ. ಹೊರಗಡೆ ಮಾಮೂಲಿ ವುಡನ್ ಡೋರ್ ಹಾಕಿದ್ದಾರೆ. ಬಾಲ್ಕನಿ ಇದು ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸ್ಟೇರ್ಕೇಸ್ ಲ್ಯಾಂಡಿಂಗ್ ಮೇಲೆ ಒಂದು ವಿಲೇಜ್ ಸೀನರಿ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಪಕ್ಕದಲ್ಲಿ ಒಂದು ಪ್ಯಾಚ್ ವರ್ಕ್ ಮಾಡಿಸಿದ್ದಾರೆ ರಾಧಾಕೃಷ್ಣ. ಇದು ಪೇಂಟಿಂಗ್ ವರ್ಕ್, ವಿಲೇಸಿ ನೀರಿರೋದ ಪೇಂಟ್ ವರ್ಕ್. ಇದಕ್ಕೆ ಬೀಟಿಂಗ್ ಹಾಕಿದ್ರಲ್ಲ, ಇದು ತರಣೆ ಫ್ರೇಮ್ ಹಾಕಿ ರೋಸ್ವುಡಲ್ಲಿ ಮಾಡಿದ್ದಾರೆ. ರೋಸ್ವುಡ್ ಫ್ರೇಮು ಇದಕ್ಕೂ ಅಷ್ಟೇ. ಈ ರೋಸ್ವುಡ್ ಫ್ರೇಮು ಇದು ವುಡನ್ ವರ್ಕ್, ನ್ಯಾಚುರಲ್ ಕಲರ್ ಸೆಟ್ಟಿಂಗ್. ಇದು ನ್ಯಾಚುರಲ್ ವುಡ್ಡಲ್ಲಿ ರಾಧಾಕೃಷ್ಣ ಮಾಡಿರೋದು. ಲೈನಿಂಗ್ಸ್ ಕಂಪ್ಲೀಟ್, ಟಫನ್ ಗ್ಲಾಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ ಹಾಕಿ ಒಳ್ಳೆ ಫಸ್ಟ್ ಕ್ವಾಲಿಟಿದು ಲೈನಿಂಗ್ಸ್ ಸ್ಟೈನ್ಲೆಸ್ ಸ್ಟೀಲ್ ಹಾಕಿದ್ದಾರೆ. ಈ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಮತ್ತು ಇದು ಬಾಲ್ಕನಿ. ಇದು ಮೂರನೇ ಬೆಡ್ರೂಮು. ಆ ಬೆಡ್ರೂಮ್ ಭಾಳ ದೊಡ್ಡದಿತ್ತು, ಇದೊಂದು ಸ್ವಲ್ಪ ಕಮ್ಮಿ ಇದೆ. ಇದು ಗೆಸ್ಟ್ ರೂಮ್ ಅಂತಲೂ ಹೇಳ್ಕೋಬೋದು.
ಆ ಗೋಡೆಗೆ ವಾಲ್ಪೇಪರ್ ಹಾಕಿರೋದು ವಾಷೇಬಲ್ ಅದು. ಡ್ರೆಸ್ಸಿಂಗ್ ಗ್ಲಾಸಿನ ಇದು ಡ್ರೆಸ್ಸಿಂಗ್ ರೂಮಲ್ಲಿ ಡ್ರೆಸ್ಸಿಂಗ್ ವಾರ್ಡ್ರೂಬ್ ಇದು. ಅಟ್ಯಾಚ್ ಬಾತ್ರೂಮ್, ಮೂರು ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಮನ್ ಬಾತ್ರೂಮ್ ಇತ್ತು ನೋಡಿ. ಇದೆಲ್ಲ ಭಾಳ ಚೆನ್ನಾಗಿ ಹಾಕಿದ್ದಾರೆ ಇದು ಟೈಲ್ಸ್. ಮನೆ ಒಳಗಡೆಯಿಂದ ಈಚೆ ಕಡೆ ನೋಡಿದ್ರೆ ಸೀನರಿ ಚೆನ್ನಾಗಿ ಕಾಣ್ತಾ ಇದೆ. ಬೇಸಿಗೆ ಟೈಮಲ್ಲಿ ಈ ಥರ ಕೂತ್ಕೊಂಡ್ರೆ ಓಪನ್ ಟೆರೆಸ್ ಇದು, ಗಾಳಿ ಚೆನ್ನಾಗಿ ಬರ್ತಾ ಇರ್ತದೆ. ಇಲ್ಲಿ ಮೂರು ಜನ ಕೂತ್ಕೋಬೋದು, ಆವಾಗ ಇನ್ನೂ ಚೆನ್ನಾಗಿ ಕಾಣ್ತಿದೆ. ವೆಸ್ಟ್ ಕಡೆಯಿಂದ ಓಪನ್ ಇದೆ. ಬೇಸಿಗೆ ಟೈಮಲ್ಲಿ ವೆಸ್ಟ್ ಕಡೆಯಿಂದನೇ ಗಾಳಿ ಬರೋದು. ನೋಡಿ ಟೆರೆಸ್ ಮೇಲೆ ಟೆರೆಕೋಟಾ ಟೈಲ್ಸ್ ಕಂಪ್ಲೀಟ್ ಹಾಕ್ಸಿದ್ದಾನೆ. ಇದು ಒಳ್ಳೆಯ ಸ್ಟ್ಯಾಂಡರ್ಡ್ ಕಂಪ್ನಿಯಿಂದ ಹಾಕ್ಸಿರೋದು. ಒಂದು ಸ್ವಲ್ಪನೂ ಸೀಲಿಂಗ್ ಬಿಸಿ ಮಾಡೋಕ್ಕಿಲ್ಲ, ಇದು ಕೂಲಾಗಿರ್ತದೆ. ಇದು ಹೊರಗಡೆ ಬೇರೆಯವ್ರಿಗೆ ಕಾಣಬಾರ್ದು ಕೂತಿರೋದು, ಉಯ್ಯಾಲೆ ಮೇಲೆ ಕೂತ್ಕೊಂಡ್ರೆ ಕಾಣುತ್ತಲ್ಲ, ಅದಕ್ಕೆ ಇದು ಡಿಸೈನ್ ಥರನೂ ಮಾಡಿದ್ದಾರೆ. ವಾಲ್ ಥರನೂ ಮಾಡಿದ್ದಾರೆ. ಡಿಸೈನು ಆಗ್ಬಿಡ್ಬೇಕು, ವಾಲ್ ಆಗ್ಬಿಡ್ಬೇಕು, ಆ ರೀತಿ ಮಾಡಿದ್ದಾರೆ. ನೋಡಿ ಇದು ಗಾರ್ಡನ್ ಮಾಡೋಕ್ಕೆ ಇಲ್ಲೊಂದು ಸೀಲಿಂಗ್ ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಇಲ್ಲಿ ಮಳೆ ಬಿದ್ದುಬಿಟ್ಟಿದೆ, ಹೋಗೋಕ್ಕಾಗ್ತಾಯಿಲ್ಲ, ಸಾಕ್ಸ್ ಹಾಕಿದ್ದೀನಿ, ಅದಕ್ಕೆ ಹಿಂಗೆ ಹೇಳ್ಬಿಡ್ತೀನಿ. ಬಟ್ಟೆ ಒಣಗಾಗಿ ಕೆಳಗಡೆನೂ ಕೊಟ್ಟಿದ್ದಾರೆ ಯುಟಿಲಿಟಿಲಿ, ಇಲ್ಲೂ ಬಟ್ಟೆ ಒಣಗಕ್ಕೆ ಹಾಕ್ಬೋದು. ಮೇಲ್ಗಡೆ ಇದ್ರ ಮೇಲೆ ಈಗ ನೋಡಿ ಇಲ್ಲಿ ಬಟ್ಟೆ ಒಣಗಕ್ಕೆ ಹಾಕಿದ್ರೆ ಒಂದು ಆರ್ ಸಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದಾರಲ್ಲ, ಡೈರೆಕ್ಟ್ ಬಿಸಿಲು ಬೀಳಿದ್ರೆ ಬಟ್ಟೆ ಕಲರ್ ಹೋಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿರೋದು. ಇದು ದುಃಖಿದೆ, ಇದು ಲಾಸ್ಟ್ ತನಕನೂ ಇದೆ. ಮತ್ತು ಇದ್ರ ಮೇಲೆ ಇದು ಸಾಫ್ಟ್ನರು ಹಾಕಿದ್ದಾರೆ, ವಾಟರ್ ಸಾಫ್ಟ್ನರು, ಮತ್ತು ಸೋಲಾರು ಹಾಕಿದ್ದಾರೆ. ನೋಡಿ ಅಲ್ಲಿ ಚಾಮುಂಡಿ ಬಿಟ್ಟಿದ ಮೇಲೆ ಮಿಂಚಿತ ಐತಲ್ಲ, ಅದು ದೇವಸ್ಥಾನ, ಅದು ಚಾಮುಂಡಿ ದೇವಸ್ಥಾನ. ಅದು ಬೆಳಗ್ಗೆ ಹೊತ್ತು ಭಾಳ ಚೆನ್ನಾಗಿ ಕಾಣ್ತಿದೆ ದೇವಸ್ಥಾನ, ಇಲ್ಲಿಂದ ಭಾಳ ಹತ್ತಿರದಲ್ಲಿ ಕಾಣ್ತಿದೆ.